ಸ್ಟೂಡೆಂಟ್ಸ್ 2016 ಅಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ಓದ್ಬಿಡ್ತೀನಿ. ಫಾಲೋಯಿಂಗ್ ಇಸ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಎ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಪ್ರೈಸ್ ಇಸ್ 6 ಲ್ಯಾಕ್ಸ್. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆಯಪ್ಪ? 6 ಲ್ಯಾಕ್ಸ್ ಇಸ್ ದ ಕಾಂಟ್ರಾಕ್ಟ್ ಪ್ರೈಸ್. ಓಕೆನಾ? ರಾ ಮೆಟೀರಿಯಲ್ಸ್ 1,20,000, ವೇಜಸ್ 160, ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಈಸ್ 5,000. ಓಕೆನಾ? ಮತ್ತೆ ಪ್ಲಾಂಟ್ 20,000, ಮೆಟೀರಿಯಲ್ ಟ್ರಾನ್ಸ್ಫರ್ ಟು ದ ಕಾಂಟ್ರಾಕ್ಟ್ 2,000, ಜನರಲ್ ಎಕ್ಸ್ಪೆನ್ಸ್ 7,006 ಅಂತೆ. ಅಟ್ ದಿ ಎಂಡ್ ಆಫ್ ದ ಇಯರ್ ಕ್ಯಾಶ್ ರಿಸೀವ್ ಫ್ರಮ್ ಕಾಂಟ್ರಾಕ್ಟ್ ವಾಸ್ 2,40,000, ಬೀಂಗ್ 80% ಆಫ್ ದ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ನೋಡಿ, ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ಗೊತ್ತಿಲ್ಲ. ಕರೆಕ್ಟಾ? ಕರೆಕ್ಟಾ? ನೋಡಿ, ವರ್ಕ್ ಸರ್ಟಿಫೈಡ್ 100 ರೂಪಾಯಿ ಆಗಿದ್ರೆ ಕ್ಯಾಶ್ ಎಷ್ಟು ರಿಸೀವ್ ಮಾಡ್ತೀವಿ ನಾವು? 80% ಮಾಡ್ತೀವಿ. ಹಾಗಾದ್ರೆ ವರ್ಕ್ ಸರ್ಟಿಫೈಡ್ ಎಷ್ಟು ಬರುತ್ತೆ ಅಂದ್ರೆ ಕ್ಯಾಶ್ ರಿಸೀವ್ಡ್ ಎಷ್ಟಾಗಿದ್ಯಪ್ಪ? 2,40,000 ಮಾಡಿದೀವಿ. ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು? 80. ವಾಟ್ ಈಸ್ ಫಾರ್ 100% ಆಫ್ ವರ್ಕ್ ಸರ್ಟಿಫೈಡ್ ಅಂದ್ರೆ ಎಷ್ಟು ಬರುತ್ತೆ? 3,00,000 ರೂಪೀಸ್ ಬರುತ್ತೆ. ಕರೆಕ್ಟಾ? ನೋಡಿ, ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? 6 ಲ್ಯಾಕ್ಸ್. ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ? 3 ಲ್ಯಾಕ್ಸ್. ಎಕ್ಸಾಕ್ಟ್ 50%. ಕರೆಕ್ಟಾ? ಎಕ್ಸಾಕ್ಟ್ ಎಷ್ಟಿದೆ? 50% ಇದೆ. ಹಾಗಾದ್ರೆ ಇದು ರೂಲ್ ನಂಬರ್ 3 ಬರುತ್ತೆ. ಕರೆಕ್ಟಾ? ಮೋರ್ ದ್ಯಾನ್ ಆರ್ ಈಕ್ವಲ್ಸ್ ಟು 50% ಆರ್ ಲೆಸ್ ದ್ಯಾನ್ 90%. ಹೌದಾ? ಆಗಿದ್ರೆ ಅವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಮಾಡ್ತೀವಿ? 2/3 ಮಾಡ್ತೀವಿ. ಹಾಗೆ ಏನ್ ಹೇಳಿದ್ದಾರೆ? ವ್ಯಾಲ್ಯೂ ಆಫ್ ಮೆಟೀರಿಯಲ್ ಅನ್ಯೂಸ್ಡ್ ಅಟ್ ದ ಎಂಡ್ ಆಫ್ ದಿ ಇಯರ್ ವಾಸ್ 18,000. ಪ್ಲಾಂಟ್ ಬಿ ಡಿಪ್ರಿಸಿಯೇಟೆಡ್ 20%, ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಒಂದು ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ. ಸೊ ಡೆಬಿಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಟು ಮೆಟೀರಿಯಲ್ಸ್ ಎಷ್ಟಿದೆಯಪ್ಪ? ಮೆಟೀರಿಯಲ್ಸ್ ಹೇಳ್ಬೇಕು ಅಂದ್ರೆ ರಾ ಮೆಟೀರಿಯಲ್ಸ್ ಎಷ್ಟಿದ್ಯಮ್ಮ? 1,20,000 ಇದೆ. ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಏನೇನ್ ಖರ್ಚು ಆಗುತ್ತೆ ಅದು ನೋಡ್ಬೇಕಾನೆ. ವೇಜಸ್ ಎಷ್ಟಿದೆ? 1,60,000. ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಇದೆ ಎಷ್ಟು? 5,000 ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ಈಗ ನಾನೊಬ್ಬ ಕಾಂಟ್ರಾಕ್ಟ್ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಎಲೆಕ್ಟ್ರಿಕ್ ಕೆಲಸನ ಇನ್ನೊಬ್ಬನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ, ಅವನ ನನಗೆ 5,000 ರೂಪಾಯಿ ಚಾರ್ಜ್ ಮಾಡಿದ್ದಾನೆ, ಅದನ್ನೇ ನಾವೇನಂತ ಹೇಳ್ತೀವಿ? ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆನಾ? ಹಾಗೆ ಪ್ಲಾಂಟ್ ಹಾಕಿದೀವಿ, ಎಷ್ಟು ಹಾಕಿದೀವಿ ಪ್ಲಾಂಟ್ ಅಂದ್ರೆ 20,000 ರೂಪೀಸ್ ಪ್ಲಾಂಟ್ ಹಾಕಿದೀವಿ. ಮೆಟೀರಿಯಲ್ ಬೇರೆ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್. ಕರೆಕ್ಟಾ? ಎಷ್ಟಪ್ಪ ಇದೆ? 2,000 ಇದೆ. ನಮ್ಮ ಹತ್ರ 1,20,000 ಮೆಟೀರಿಯಲ್ ಇತ್ತು, ನಮ್ಮ ಹತ್ರ ಒಂದ್ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ 2,000 ಮೆಟೀರಿಯಲ್ ಬೇರೆ ಕಾಂಟ್ರಾಕ್ಟ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಜನರಲ್ ಎಕ್ಸ್ಪೆನ್ಸಸ್ ಅಂತ ಇದೆ, ಎಷ್ಟಿದೆ? 7,600 ಇದೆ. ಅಟ್ ದ ಎಂಡ್ ಆಫ್ ದ ಇಯರ್ ಕ್ಯಾಶ್ ರಿಸೀವ್ಡ್ ಆಯ್ತು. ಈಗ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಪ್ಪ? 3,00,000 ರೂಪೀಸ್ ಮಾಡಿದೀವಿ. ವರ್ಕ್ ಅನ್ಸರ್ಟಿಫೈಡ್ ಇದೆಯಾ ಅಂದ್ರೆ ಏನು ಇಲ್ಲ. ಕರೆಕ್ಟಾ? ಹಾಗೆ ಅವನೇನ್ ಹೇಳಿದಾನೆ, ಅನ್ಯೂಸ್ಡ್ ಮೆಟೀರಿಯಲ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಎಷ್ಟಿದೆ ಅಂತೆ? 18,000 ಇದೆ. ಸೊ ಅದಕ್ಕೋಸ್ಕರ ಮೆಟೀರಿಯಲ್ಸ್ ಅಟ್ ಎಂಡ್ 18,000 ಇದೆ. ಕರೆಕ್ಟಾ? ಹಾಗೆ ಪ್ಲಾಂಟ್ ಅಟ್ ದ ಎಂಡ್ ನೋಡಿ, ಒಟ್ಟು 20,000 ಪ್ಲಾಂಟ್ ಇತ್ತು ನಮ್ಮ ಹತ್ರ. ಕರೆಕ್ಟಾ? ಇದರಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್ ಅಂತೆ? 20,000 ಮೇಲೆ 20% ಎಷ್ಟು ಬರುತ್ತೆ? ಹಾಗಾದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ ನಮ್ಮ ಹತ್ರ ಪ್ಲಾಂಟ್ ಎಷ್ಟಿರುತ್ತೆ? 16,000 ಇದೆ. ನೋಡಿ, ಓಪನಿಂಗ್ 20,000, ಕ್ಲೋಸಿಂಗ್ 16,000, ಅದರ ಡಿಫರೆನ್ಸ್ ಎಷ್ಟು? 4,000. ಬೇಕಾದ್ರೆ ನೀವು ಕ್ಲೋಸಿಂಗ್ ಹಾಕ್ದಾಗೆ ಓಪನಿಂಗು ಹಾಕ್ದಾಗೆ ಡಿಪ್ರಿಸಿಯೇಷನ್ ಆನ್ ಪ್ಲಾನ್ 4,000 ಅಂತ ಹಾಕಿದ್ರು ಕರೆಕ್ಟ್ ಆನ್ಸರ್. ಯಾಕೆಂದ್ರೆ ನೆಟ್ ಎಫೆಕ್ಟ್ ಎಷ್ಟಿರುತ್ತೆ ನೋಡಿ, ಕ್ವಶನ್ ಆನ್ಸರ್ ಇಲ್ಲ, ನೆಟ್ ಎಫೆಕ್ಟ್ ಎಷ್ಟಿರುತ್ತೆ? 4,000 ಇರುತ್ತೆ. ಹೌದು ತಾನೆ? ಈಗ ಎಷ್ಟು ನೋಷನಲ್ ಪ್ರಾಫಿಟ್ ಏನು ಅಂತ ನೋಡೋಣ. ಈ ಕಡೆ 10, 16, 1, 3, 3,
3,36,000. 1,8,13,13 plus 3,16,3,9,11,11 plus 2,13,1. 23,400 rupees. So, notional profit anta karithivi. Inno contract to complete agilla. Correct? Notional profit brought down 23,400. ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ? ಟೂ ಥರ್ಡ್ ಮಾಡಬೇಕು. ಯಾಕೆ? ಬಿಕಾಸ್ ವರ್ಕ್ ಸರ್ಟಿಫೈಡ್ ಈಸ್ ಎಕ್ಸಾಕ್ಟ್ಲಿ 50% ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್. ಕರೆಕ್ಟಾ? ನಾವು ಕೆಲಸ ಕಂಪ್ಲೀಟ್ ಆಗಿರೋದು ಒಪ್ಕೊಂಡಿರ್ತಕ್ಕಂತ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ 50% ಆಗಿದೆ. ನೋಡಿ, 50% ಅಥವಾ ಅದಕ್ಕಿಂತಲೂ ಜಾಸ್ತಿ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ ನಾವು 2/3 ಅಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಾದ್ರೆ 23,400 into 2/3 into 80% ಅಲ್ವಾ ಕ್ಯಾಶ್ ಕೊಡೋದು? 80% ಎಷ್ಟು ಹಾಕ್ತೀವಿ ಗೊತ್ತಿಲ್ಲ. 10,920 ಹಾಕ್ತೀವಿ. ಕರೆಕ್ಟ್ ಏನಮ್ಮ? ಸರ್, ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸು? 6 ಮಾರ್ಕ್ಸು. ಬರ್ಕೊಳ್ಳಿ.